ವರ್ಷೀಯ ಅನೀಸ್ ಅಹಮದ್ ರವರು ತುಮಕೂರು ನಗರದಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿ, ನಂತರ PUC ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿ, ಅದನಂತರ ಡಿಗ್ರಿಗೋಸ್ಕರ ಮಾಸ್ಟರ್ ಡಿಗ್ರಿಗೋಸ್ಕರ ಕ್ರೈಸ್ಟ್ ಕಾಲೇಜಿನಲ್ಲಿ ಸೀಟನ್ನು ಗಿಟ್ಟಿಸಿಕೊಂಡು ಅಲ್ಲಿ ಓದಿ, ಅದಾದ ನಂತರ ಸುಮಾರು ಭಾರತ ದೇಶದಿಂದ 4,500 ಕಿಲೋಮೀಟರ್ ದೂರ ಪ್ರಯಾಣ ಮಾಡಿ ಪೋಲೆಂಡಲ್ಲಿ ನ್ಯೂಕ್ಲಿಯರ್ ಫಿಸಿಕ್ಸಲ್ಲಿ PhD ಮಾಡಿ ಬಂದಿರುವ ಆ ಎಮ್ಮೆಯ ಪುತ್ರಿಗೆ ನಮ್ಮ ಕಡೆಯಿಂದ ಹಾಗೂ ನಮ್ಮ ತಂಡದ ಕಡೆಯಿಂದ ವಂದನೆಗಳನ್ನು ತಿಳಿಸುತ್ತಾ, ಮುಂದಿನ ಪೀಳಿಗೆಯಲ್ಲಿ ಹೆಣ್ಣು ಮಕ್ಕಳು ಚೆನ್ನಾಗಿ ಓದಿ ತನ್ನ ಕಾಲು ಮೇಲೆ ತಾವೇ ನಿಂತುಕೊಳ್ಬೇಕಂತ ವಿನಂತಿಸಿಕೊಳ್ತಾ ಇದ್ದಾರೆ. ಅದೇ ಥರ ನಮ್ಮ ತುಮಕೂರು ನಗರದ ಎಲ್ಲ ಓದುತ್ತಿರುವ ವಿದ್ಯಾರ್ಥಿನಿಗಳು ಸ್ವಸಹಾಯ ಪಡೆದುಕೊಂಡು ಸರ್ಕಾರಿ ಕಾಲೇಜಲ್ಲೇ ಓದಿ ಮುಂದೆ ಬರಬಹುದಂತ ಒಂದು ಉದಾಹರಣೆಯನ್ನು ತೋರಿಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಸರ್ ಹೇಳಿದ ತರ ನಾನು ಕನ್ನಡ ಮೀಡಿಯಂ ಅಲ್ಲಿ ಓದಿರೋದು, ಇದೇ ತುಮಕೂರಲ್ಲಿ ಇದ್ದವಳು, ಉಪ್ಪರಹಳ್ಳಿ ಏರಿಯಾದವರು. ಅಲ್ಲೇ ಉಪ್ಪರಹಳ್ಳಿ ಗೌರ್ಮೆಂಟ್ ಸ್ಕೂಲಲ್ಲಿ 1ರಿಂದ 7ನೇ ಕ್ಲಾಸ್ವರೆಗೂ ಓದಿ, ಅಲ್ಲಿ ಅದಾದ್ಮೇಲೆ ಹೈಸ್ಕೂಲ್ಗೋಸ್ಕರ ಗೌರ್ಮೆಂಟ್ ಹೈಸ್ಕೂಲ್ ಜೂನಿಯರ್ ಕಾಲೇಜಲ್ಲಿ 8ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಕನ್ನಡ ಮೀಡಿಯಂ ಅಲ್ಲೇ ಓದಿದ್ದೆ. ಅದಾದ್ಮೇಲೆ ಅದೇ ಜೂನಿಯರ್ ಕಾಲೇಜಿಂದ PU ಕಾಲೇಜಿಗೆ ಸೇರಿಕೊಂಡು ಅಲ್ಲಿ ಸೈನ್ಸ್ ತಗೊಂಡು ಓದಿ, ಅದಾದ್ಮೇಲೆ ಡಿಗ್ರಿ ಮಾಡಿಕೊಂಡೆ ಸೈನ್ಸಲ್ಲಿ. ಅದಾದ ನಂತರ ಕ್ರೈಸ್ಟ್ ಯೂನಿವರ್ಸಿಟಿಗೆ ಹೋದೆ PhD ಮಾಸ್ಟರ್ಸ್ ಮಾಡೋದಕ್ಕೋಸ್ಕರ.